ಆಮ್ ಆದ್ಮಿ ಪಕ್ಷದ ಉನ್ನತ ನಾಯಕರೆಲ್ಲರೂ ಭಾನುವಾರ ಅಂದ್ರೆ ಮೇ 19ರಂದು ಬಿಜೆಪಿಯ ಪ್ರಧಾನ ಕಚೇರಿಗೆ ಬರ್ತೀವಿ, ಎಲ್ಲರನ್ನು ಬಂಧಿಸಿ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸವಾಲು ಹಾಕಿದ್ದಾರೆ. ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದೆ ಸ್ವಾತಿ ಮಲಿವಾಲ್ ಮೇಲಿನ ಹಲ್ಲೆ ಆರೋಪದಲ್ಲಿ ಕೇಜ್ರಿವಾಲ್ ಅವರ ಆಪ್ತ ಸಹಾಯಕ ಬಿಭವ್ ಕುಮಾರ್ ಅವರನ್ನ ಬಂಧಿಸಿರುವ ಕೆಲವೇ ಗಂಟೆಗಳ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತಹ ಕೇಜ್ರಿವಾಲ್ ಅವರು ಪ್ರಧಾನಿ ಮೋದಿ ಅವರು ಜೈಲಿನ ಆಟ ಆಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ನಾಳೆಯೇ ನನ್ನ ಪಕ್ಷದ ಎಲ್ಲಾ ಪ್ರಮುಖ ನಾಯಕರು, ಶಾಸಕರು, ಸಂಸದರ ಜೊತೆ ಮಧ್ಯಾಹ್ನ 12 ಗಂಟೆಗೆ ಬಿಜೆಪಿ ಕೇಂದ್ರ ಕಚೇರಿಗೆ ಬರ್ತೀನಿ, ಆಗ ಯಾರನ್ನ ಬೇಕಾದರೂ ಕೂಡ ನೀವು ಜೈಲಿಗೆ ಹಾಕಬಹುದು ಅಂತ ಕೇಜ್ರಿವಾಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸವಾಲ್ ಹಾಕಿದ್ದಾರೆ. ನನ್ನನ್ನು ಸೇರಿದಂತೆ ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಒಬ್ಬೊಬ್ಬರಾಗಿ ಜೈಲಿಗೆ ಕಳುಹಿಸಿದ್ರು. ಮನೀಷ್ ಸಿಸೋಡಿಯಾ, ಸತ್ಯೇಂದರ್ ಜೈನ್, ಸಂಜಯ್ ಸಿಂಗ್ ಅವರನ್ನ ಜೈಲಿಗೆ ಕಳುಹಿಸಿದ್ರು. ಇದೀಗ ನನ್ನ ಆಪ್ತ ಸಹಾಯಕನನ್ನು ಕೂಡ ಜೈಲಿಗೆ ಕಳಿಸಿದ್ದಾರೆ. ಇನ್ನು ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ಮತ್ತು ದೆಹಲಿಯ ಸಚಿವೆ ಅತಿಶಿ ಸೌರಭ್ ಭಾರದ್ವಾಜ್ ಅವರನ್ನು ಕೂಡ ಬಿಜೆಪಿ ಜೈಲಿಗೆ ಕಳಿಸೋಕೆ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಿರುವ ಕೇಜ್ರಿವಾಲ್, ಒಂದೇ ಕಡೆ ನಮ್ಮ ಪಕ್ಷದ ನಾಯಕರೆಲ್ಲರೂ ಬರ್ತೀವಿ, ಆಗ ಎಲ್ಲರನ್ನ ಒಮ್ಮೆಲೆ ಜೈಲಿಗೆ ಹಾಕ್ಬಿಡಿ ಅಂತ ಟೈಮ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಇನ್ನು ಅಕ್ರಮ ನೇಮಕಾತಿ ಪ್ರಕರಣದಲ್ಲಿ ಸ್ವಾತಿ ಮಲಿವಾಲ್ ಬಂಧನದ ಭೀತಿ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಕೇಜ್ರಿವಾಲ್ ವಿರುದ್ಧ ಪಿತೂರಿ ನಡೆಸೋಕೆ ಬಿಜೆಪಿ ಸ್ವಾತಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ತಂತ್ರವಾಗಿ ಬಳಸಿಕೊಂಡಿದೆ ಅಂತ ಆಮ್ ಆದ್ಮಿ ಪಕ್ಷ ಆರೋಪಿಸಿದೆ. ಇನ್ನು ನಾವು ಮಾಡಿರೋ ತಪ್ಪಿಗೆ ನಮ್ಮನ್ನ ಜೈಲಿಗೆ ಅಟ್ಟಲಾಗ್ತಾ ಇದೆ. ಆದಾಗ್ಯೂ ನಾವು ಮಾಡಿರುವ ಅಪರಾಧ ಅಂದ್ರೆ ಬಡವರ್ಗದ ವಿದ್ಯಾರ್ಥಿಗಳಿಗೋಸ್ಕರ ಹೈಟೆಕ್ ಸರ್ಕಾರಿ ಶಾಲೆಗಳನ್ನ ನಿರ್ಮಿಸಿದ್ದು, ಬಡವರಿಗಾಗಿ ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಮತ್ತು ಔಷಧೋಪಚಾರಕ್ಕಾಗಿ ಸುಸಜ್ಜಿತ ಮೊಹಲ್ಲಾ ಕ್ಲಿನಿಕ್ಗಳನ್ನ ಸ್ಥಾಪಿಸಿದ್ದು, ಮತ್ತು ಪ್ರತಿನಿತ್ಯ 10 ಗಂಟೆಗಳ ಕಾಲ ಪವರ್ ಕಟ್ ಸಮಸ್ಯೆಯಿಂದ ಬಳಲುತ್ತಾ ಇದ್ದ ದೆಹಲಿಯಲ್ಲಿ ಉಚಿತ ಮತ್ತು ನಿರಂತರ ವಿದ್ಯುತ್ ಸರಬರಾಜು ಮಾಡ್ತಾ ಇದ್ದೀವಿ. ಆದ್ರೆ ಈ ಎಲ್ಲಾ ಕೆಲಸಗಳನ್ನು ನಿಲ್ಲಿಸೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಯಾಕಂದ್ರೆ ಈ ಯಾವ ಕೆಲಸಗಳನ್ನು ಕೂಡ ಬಿಜೆಪಿ ಮಾಡೋದಕ್ಕೆ ಸಾಧ್ಯವಾಗಲ್ಲ, ಇದು ನಮ್ಮ ಅಪರಾಧವಾಗಿದೆ. ಹೀಗೆ ನಮ್ಮ ಒಬ್ಬೊಬ್ಬರೇ ನಾಯಕರನ್ನ ಜೈಲಿಗೆ ಕಳಿಸೋ ಮೂಲಕ ನಮ್ಮ ಪಕ್ಷವನ್ನ ಮುಗಿಸೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಹೀಗೆ ನಮ್ಮ ಪಕ್ಷವನ್ನ ಮುಗಿಸೋಕೆ ನಿಮ್ಮಿಂದ ಸಾಧ್ಯವಿಲ್ಲ. ಆಮ್ ಆದ್ಮಿ ಪಕ್ಷದ ವಿಚಾರಧಾರೆಗಳೇ ಆಗಿವೆ, ಇದು ದೇಶದ ಜನರ ಮನಸ್ಸಲ್ಲಿ ಹೊಕ್ಕಿದೆ. ನೀವು ನಮ್ಮ ಪಕ್ಷದ ನಾಯಕರನ್ನ ಹೊಸಕಲು ಪ್ರಯತ್ನಿಸಿದಷ್ಟು ದೇಶದಲ್ಲಿ 100ರಷ್ಟು ನಾಯಕರು ಹುಟ್ಟಿಕೊಳ್ತಾರೆ. ನಾಳೆ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಪಕ್ಷದ ನಾಯಕರೆಲ್ಲರ ಜೊತೆ ಬಿಜೆಪಿ ಪ್ರಧಾನ ಕಚೇರಿಗೆ ಬರ್ತೀನಿ, ನಿಮಗೆ ಇಷ್ಟ ಬಂದವರನ್ನ ನೀವು ಜೈಲಿಗೆ ಹಾಕಿ ಅಂತ ಕೇಜ್ರಿವಾಲ್ ಮೋದಿಗೆ ಸವಾಲು ಹಾಕಿದ್ದಾರೆ. ಇನ್ನು ಅಬಕಾರಿ ಸ್ಕ್ಯಾನ್ನಲ್ಲಿ ಭಾಗಿಯಾಗಿದ್ದ ಆರೋಪದಲ್ಲಿ ನ್ಯಾಯಾಂಗ ಬಂಧನಕ್ಕೊಳಗಾಗಿದ್ದ ಕೇಜ್ರಿವಾಲ್ ಅವರಿಗೆ ಲೋಕಸಭಾ ಚುನಾವಣೆಯ ಪ್ರಚಾರ ಕಾರ್ಯಕ್ಕಾಗಿ ಜೂನ್ 2ರವರೆಗೂ ಮಧ್ಯಂತರ ಜಾಮೀನು ಸಿಕ್ಕಿದೆ. ಇದೀಗ ಕೇಜ್ರಿವಾಲ್ ಪ್ರಧಾನಿ ಮೋದಿಗೆ ಹಾಕಿರುವ ಈ ಸವಾಲು ದೆಹಲಿಯ ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಡೌಟೇ ಇಲ್ಲ.